ಎರಡು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ನಾಡಿನ ಜನತೆಯ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳಿಗೆ ಅವರ ಒಂದು ಗಮನ ಇಲ್ಲದೆ ಅವರ ವೈಫಲ್ಯಗಳನ್ನು ಮುಚ್ಚಾಕಲಿಕ್ಕೆ ಇವತ್ತಿನ ಈ ಒಂದು ಸರ್ಕಾರ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಮುಂಭಾಗದಲ್ಲಿ, ವಿಧಾನಸೌಧದ ಮುಂಭಾಗದಲ್ಲಿ ಖಾಲಿ ಚೊಂಬುಗಳನ್ನು ಇಟ್ಟುಕೊಂಡೇನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನಲ್ಲಿ ಕಳೆದ 6 ತಿಂಗಳಿನಿಂದ ಯಾವ ಒಂದು ಬರಗಾಲದಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿಲ್ಲ, ಇವತ್ತು ರೈತರು ಕಂಗಾಲಾಗಿದ್ದಾರೆ. ಆದರೆ ಯಾವುದೇ ನಮ್ಮ ರೈತ ಬಾಂಧವರ ಬಗ್ಗೆ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಕನಿಷ್ಠ ರೈತನ ಬಗ್ಗೆ ಅನುಕಂಪ ಇಲ್ಲದೆ ಇರತಕ್ಕಂಥ ಒಂದು ಕಟುಕ ಸರ್ಕಾರ ಇದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋವಿನಿಂದ ಬಯಸ್ತಾ ಇದ್ದೇನೆ. ನಿನ್ನೆ ದಿನ ಕೇಂದ್ರ ಸರ್ಕಾರದ ವತಿಯಿಂದ ಉಪಸಮಿತಿಯವರು ಯಾವ ಒಂದು ತೀರ್ಮಾನಗಳನ್ನು ಮಾಡಿ ಬರಗಾಲಕ್ಕೆ ಹಣವನ್ನು ಘೋಷಣೆ ಮಾಡಿದ್ದಾರೆ, ಇವತ್ತು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ನಾಡಿನ ಜನತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು 19,500 ಕೋಟಿ ರೂಪಾಯಿಗಳ ಬರ ಮತ್ತು ನೆರೆಯ ಹಾವಳಿಗೆ 10 ವರ್ಷದಲ್ಲಿ ನಾವು ಕೇಳಿದಂಥ ಅನುದಾನ 19,500 ಕೋಟಿ. ಆದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಂಥದ್ದು ಕೇವಲ 1,500 ಕೋಟಿ ರೂಪಾಯಿಗಳು. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ನಂತರ 8 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ನೆರೆಯ ಹಾವಳಿ ಬರಕ್ಕೆ ಇವತ್ತು 18,000 ಕೋಟಿ ರೂಪಾಯಿಗಳನ್ನು ಸರ್ಕಾರಗಳನ್ನು ಕೇಳಿದ್ವು. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು, ಇಲ್ಲ 3,200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ 8 ವರ್ಷದಲ್ಲಿ. 2022-23 18,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿರ್ತಕ್ಕಂಥ ಈ ಸರ್ಕಾರ ಇವತ್ತು ಯಾವ ಒಂದು 3,400 ಕೋಟಿ ಹಣವನ್ನು ನಿನ್ನೆ ದಿನ ಬಿಡುಗಡೆ ಮಾಡಿದ್ರು ಎನ್ ಡಿ ಆರ್ ಎಫ್ ನಡಿಯಲ್ಲಿ. ಇವತ್ತು ಯಾವುದೇ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಂಥ ಹಣ ಅವತ್ತು 10 ವರ್ಷಕ್ಕೆ ಕೇವಲ 8% ಹಣವನ್ನು ಕೊಟ್ಟರು ಕೇಂದ್ರ ಸರ್ಕಾರದಿಂದ. ಆದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅವತ್ತು ಕೊಟ್ಟಂಥದ್ದು 18,000 ಕೋಟಿಗೆ ಅವತ್ತು ಕೊಟ್ಟಂಥದ್ದು 3,200 ಕೋಟಿ. ಈ 1 ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯದ ಸರ್ಕಾರ 18,711 ಕೋಟಿ ಹಣವನ್ನೇನು ಕೇಳಿದ್ರು ಅವತ್ತು ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಎನ್ ಡಿ ಆರ್ ಎಫ್ನ ಆ್ಯಕ್ಟ್ನ ಅಡಿಯಲ್ಲಿ 4,900 ಕೋಟಿ ಹಣವನ್ನು ನಾವು ಕೊಟ್ಟರೆ ಸಾಕು ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು 3,454 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದರು. ಇನ್ನೂ ಸಣ್ಣತನದ ರಾಜಕೀಯವನ್ನು ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಕಿತ್ತೊಗೆಯತಕ್ಕಂಥ ಕೆಲಸವನ್ನು ನಾಡಿನ ಜನತೆ ಮಾಡಬೇಕು ಅಂತಕ್ಕಂಥ. ಭಿಕ್ಷಾ ಕೇಳ್ತಾ ಇದ್ದೀವಾ, ಇಲ್ಲಾಂದ್ರೆ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವಾ, ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದ್ದೀವಾ? ನಾವು ಕೇಳ್ತಾ ಇದ್ದದ್ದು ರಾಜ್ಯದ ಬಡವ್ರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ, ನೀರಿನ ಬವಣೆಗೆ. ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರು ಬವಣೆ ಸವಿದ್ದೀವಿ, ಹುಲ್ಲು ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ, 50,000 ಕೊಟ್ಟರೆ ಮೇಲೆ ನಮಗೆ ಲಾಸ್ ಇದೆ. ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು, ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ದೀವಿ, ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿತಾ ಇದ್ದಾರೆ ಅಂತಾದಮೇಲೆ ಇದನ್ನು ಒಂದೇನೋ 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಹಸ್ತಾಗ್ತಾರೆ, ನೀವು ಕೊಡಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನು ಮಾಡಿದೆವು? ನೀವು ಕೊಡದೇವ್ರು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆಯನ್ನು ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ 2,000 ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ. ಅದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ಈ ದಳದವರು BJP ಅವರು ಇಬ್ಬರೂ ಸೇರಿಕೊಂಡು ಇಬ್ಬರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದರೆ, ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ BJP ಯ ಮುಖಂಡಗಳು, ದಳದ ಮುಖಂಡಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳು. ಅವರು ರಾಜ್ಯದ ದ್ರೋಹಿಗಳು, ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ದುನಿ ಎತ್ತಲಿಲ್ಲ.
ಇದು ನಾವು ಖಂಡಿಸ್ತೇವೆ, ನಮ್ಮ ಹೋರಾಟ ಮುಂದುವರಿತೇವೆ. ಜನರ ಮುಂದೆನೂ ನಮ್ಮ ಹೋರಾಟ ಆಗ್ತದೆ.